हेलो केलवा निन्ना ने कर दी दो दिन कायता इदे यावदक्के मनेयवर मुंदे नानु इन्सल्ट माडबेकु अंत यारन्नु अवमान माडि ननगे एनु आगबेकागिल्ल विराट अंत चीप मेंटालिटी ननगिल्ल ननगे नन्न केलस मुंदुवरिसबेकु अंत आसे आयितु गंडन मनो सहाय इल्लदे मद्वे मुंचे नान हेगे स्वतंत्रवागि नडेसिकोंडु होग्तिद्नो इन मुंदेनु नडेसिकोंडु होग्बेकु अन्नोदु नन्न आसे ओ स्वाभिमानी याक आगबारदु नीवु नन्न गंडने इरबहुदु आदरे ननगे अंत ओंदु ऐडेंटिटी इरुत्तल्वा अदन्न याके बिट्कोडबेकु ನನಗೆ ಯಾರ ತರನು ಕೈ ಚಾಚಿ ಅಭ್ಯಾಸ ಇಲ್ಲ ಸ್ವಾಭಿಮಾನದಿಂದ ಸ್ವಂತ ದುಡಿಮೆಯಲ್ಲಿ ಬದುಕಬೇಕು ಅಂತ ನಿರ್ಧಾರ ಮಾಡಿದಿನಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆ ನೀವು ತುಂಬಾ ಬಿಜಿ ಇದ್ರಿ ಅನ್ಸುತ್ತೆ ನಾನು ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಐ ಆಮ್ ಸಾರಿ ಹಾ ನಿಮಗೆ ಲೇಟ್ ಆಗ್ತಿದೆ ಅನ್ಸುತ್ತೆ ಹೊರಡಿ ಬೈ ಓ ಆಕ್ಚುಲಿ ನಾನು ಮೀಟ್ ಆಗಕ್ಕೆ ಬಂದಿದ್ದೆ ಕಾರ್ತಿಕ್ನ ನೋಡಿ ನಿಮ್ಮತ್ರ ಮಾತಾಡ್ತಾ ಮಾತಾಡ್ತಾ ನಾನು ಮರ್ತೆ ಹೋದೆ ಇವತ್ತು ಬೇರೆ ನಾನು ಊರಿಗೆ ಹೊರಡ್ತಾ ಇದೀನಿ ಮತ್ತೆ ನಿಮ್ಮನ್ನೆಲ್ಲ ನಾನು ಯಾವಾಗ ನೋಡ್ತೀನೋ ಏನೋ ರಮ್ಯಾ ಅವರೇ ನೈಸ್ ಮೀಟಿಂಗ್ ಯು ಸೇಮ್ ಹಿಯರ್ बाय बाय ओ रम्या अवरे नानी विचारने मर्तबिटे नोडी नंदु इंपोर्टेंट थिंग्स इत्तु निम पर्मिशन इद्रे ओंचूर तगोंड होगतीनि श्योर श्योर ओके सॉरी तोंद्रे कोटिदक्के नान बंद केलस मुगीतु ननगे संबंधपट्टि दोस्तु ननगे सेरतु नानु इन्नु होरडतीनि
ಓಕೆ ಬೈ ಬೈ ರಮ್ಯಾ ಅವರೇ ಯಾಕ ರಮ್ಯಾ ಅವರೇ ಏನಾಯ್ತು ಆರ್ ಯು ಓಕೆ हाय कार्तिक हेगिद्या नीन बंदे दोल्ले दायतु नोडु ना विब्रु मीट मार दांगाई तो इन्नेन ऊरी गोद मेले ना विब्रु ओब्रुन ओब्रुन नोडती द्वो इल्वो एनीवेज नंदोंद अष्टो वस्तुगळि निल्ले बिट्टोगिद्दे अदन तगोंड होगक बंदे अष्टे ओके बाय रम्या अवरे बाय टेक केयर रम्या निम्स कल्स को बर्तीन नायना गु गु या मन या बरको रम्या विचार गोत्र गेन इनफैक्ट हि गंडन पास्ट गोतदल अस्टूल विषय या मुझिड़िया कार्तिक तक हक अथवा तक मेले तक शक्ति इलाना प्लीज बेड़ विचार मतलब नन सर अद अर्थ आ सण सत्य तक शक्ति नीनिगिरा मद्वेगिल्ला अंतिया कार्तिक गंडा हेंडती मध्य संबंध स्ट्रांग आगिद्रे इंत सावर सत्य बंद्रू नमके मेले संसार सागुत्ते अंतरप्प मद्वे अन्नोदु जीवन पूर्ति जोतेगे बरो संबंध बुनादिने सुळ्ळिन मेले हाकिद्रे हेगे नैना प्लीज विचार बंदे मत कंगिष्ट इले निे याकेल नन गु कार्तिक नीन रम्यन प्रीतस्े नीन कईल प्रीत साध्यू इला या साध्य हाउत नन मनस रम्या बे प्रीति इदेबू आदि प्रीति खंडित ना कलते कल्तनी दिन रम्या बे नन मनसल प्रीति हुटे हुटते आ नमिके नन केस मुगद्रे नोड़ब नान होगल अंद्रे नो नैना ಹೇಳಿ ಕಾರ್ತಿಕ್ ನಾನು ಯಾಕೆ ಹೋಗಬೇಕು ಹುಚ್ಚು ಚಗಳ ಮಾತಾಡಬೇಡ ಒಂದು ಹೊರಡಿಲ್ಲಿಂದ ಬಿಡು ನನ್ನ ಕೈ ನನ್ನ ಕೈ ಬಿಡು ಒಂದೇ ನನ್ನ ಪ್ಲೀಸ್ ನನ್ನ ಮುಜುಗರದ ಪರಿಸ್ಥಿತಿ ತಿಳಿಸಿಕಾಕ್ಸಬೇಡ ನೋಡು ನಾನು मोदी कार्तिक नं मद्वे आगे नंदे अद संसार है दयु नाड़बिटू इन हटो कार्तिक या शिक्षे को मद्वे मात्र के वे गंड साध्य प्रीति प्रीति इरबेकु ಗಂಡ ಹೆಂಡತಿ ಮಧ್ಯ ಸಂಬಂಧ ಚೆನ್ನಾಗಿದ್ರೆ ಆ ನಂಬಿಕೆ ಆ ಕಾನ್ಫಿಡೆನ್ಸ್ ಹೆಂಡತಿ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತಂತೆ ಆದ್ರೆ ರಮ್ಯನ್ ಮುಖದಲ್ಲಿ ನನಗೆ ಅದು ಯಾವುದು ಕಾಣಿಸ್ತಾ ಇಲ್ಲ
ಅವಳ ಮುಖದಲ್ಲಿ ಏನೋ ಒಂದು ಇನ್ಸೆಕ್ಯೂರಿಟಿ. ನೈನಾ, ನೀನು ನಿನ್ನ ಲಿಮಿಟ್ ಮೀರಿ ಮಾತಾಡ್ತಾ ಇದೀಯಾ. ನಾನು ಯಾಕೆ ಲಿಮಿಟ್ ಹಾಕೋಬೇಕು ಕಾರ್ತಿಕ್? ಅಷ್ಟಕ್ಕೂ ನಿನ್ನ ರಮ್ಯಂಗ್ ಬಿಟ್ಕೊಟ್ಟು ಹೋದೋಳು ನಾನು, ತ್ಯಾಗ ಮಾಡ್ದೋಳು ನಾನು, ಮಾತಾಡ ಎಲ್ಲ ಹಕ್ಕು ನನಗಿದೆ. ಛೇ, ಈಗ ಅನ್ನಿಸ್ತಾ ಇದೆ ಈ ಮದುವೆಯಿಂದ ದೂರ ಹೋಗಿ ದೊಡ್ಡ ತಪ್ಪು ಮಾಡಿದೆ ಅಂತ. ನೈನಾ, ಏನೆಲ್ಲ ಕೊಟ್ಟಿದ್ದೆ ನೀನು? ನೋಡು ಕಾರ್ತಿಕ್, ನೀ ಮದುವೆ ಆಗಿರ್ಬೋದು, ಬಟ್ ಅದು ಹೆಸರಿಗೆ ಮಾತ್ರ. ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿದ್ದ ಸಂಬಂಧ ನಿಮ್ಮಿಬ್ಬರ ಮಧ್ಯೆ ಇಲ್ಲ, ಅದಿರಕ್ ಸಾಧ್ಯನೂ ಇಲ್ಲ. ಈಗಲೂ ಮನ್ಸು ಮಾಡಿದ್ರೆ ನಾವಿಬ್ರು ಒಟ್ಟಿಗೆ ಇರ್ಬೋದು. ಯೋಚನೆ ಮಾಡು. ಯೋಚನೆ ಮಾಡೋಕೇನು ಉಳಿದಿಲ್ಲ ನಯನ. ಹೌದು, ನಾನು ಪ್ರೀತಿಸ್ತಾ ಇದ್ದೆ, ಆದರೆ ಈಗ ಅದು ಮುಗ್ದೋಗಿರೋ ಕತೆ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವ ಭಾವನೆಗಳು ಇಲ್ಲ. ಸುಳ್ಳು, ನಾನು ಇದನ್ನು ನಂಬೋದಿಲ್ಲ. ನಿನ್ನ ಕಣ್ಣು ಹೇಳ್ತಾ ಇದೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ಅವತ್ತೇನೋ ಬುದ್ಧಿ ಇರಲಿಲ್ಲ, ಬಿಟ್ಕೊಟ್ಬಿಟ್ಟೆ. ಈಗ ಅದೇ ತಪ್ಪು ನಾನು ಮಾಡೋದಿಲ್ಲ. ನಮ್ಮಿಬ್ರು ಪ್ರೀತಿನ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಯನ ಪ್ಲೀಸ್, ನಿನಗೆ ನನ್ನ ಮೇಲೆ ಗೌರವ ಆಯ್ತರೆ ಇದಕ್ಕೆಲ್ಲ ಇವತ್ತೇ ಮುಕ್ತಾಯ, ಅಡಿಲಿಂದ ಹೊರಟೋಗು. ಅಣ್ಣ, ನೀನು ಅದಕ್ಕೇನಾದ್ರು ಜಗಳ ಆಡಿದ್ರಾ? ಯಾಕಮ್ಮ, ಏನಾಯ್ತು? ಅದಕ್ಕೆ ಕೋಪದಲ್ಲಿ ಬಂದರು, ಮಾತಾಡ್ಸರು ಮಾತಾಡಲಿಲ್ಲ, ಓಡಕ್ಕೆ ರೂಮ್ ಬಾಕ್ಲ್ ಹಾಕೊಂಡ್ಬಿಟ್ರು. ರಮ್ಯ ಅವರೇ, ರಮ್ಯ ಅವರೇ, ರಮ್ಯ ಅವರೇ, ಬಾಗಿಲು ತೆಗೀರಿ. ರಮ್ಯ ಅವರೇ, ರಮ್ಯ ಅವರೇ, ಇಲ್ಲ ನಾನು ಬದುಕಿರಲ್ಲ, ನಾನು ಸಾಯ್ಬೇಕು. ನೀವು ನನ್ನ ಪ್ರೀತಿಸ್ತಿಲ್ಲ, ನಿಮ್ಮ ಜೀವನದಲ್ಲಿ ನನಗೆ ಜಾಗ ಇಲ್ಲ ಅಂತ ಗೊತ್ತಾದ ಮೇಲಿಂದ ನನಗೆ ಬದುಕಕ್ಕೆ ಆಸಕ್ತಿನೇ ಇಲ್ಲ. ರಮ್ಯಾವ್ರೆ, ರಮ್ಯಾವ್ರೆ, ಕೋಪದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅತ್ತೆಗೆ ಫೋನ್ ಮಾಡಿದ್ಬಿಟ್ರು. ನಂದು ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಹಲೋ ಅಣ್ಣ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಣ್ಣ. ನಿನ್ನ ಹತ್ರ ಒಂದು ಸಂತೋಷದ ವಿಚಾರ ಹಂಚ್ಕೋಬೇಕಿತ್ತು. ಏನು ಗೊತ್ತಾ, ನಾನು ನಾಳೆಯಿಂದ ಮತ್ತೆ ಅಂಗಡಿಗೆ ಬರ್ತಾ ಇದ್ದೀನಿ ನಮ್ಮ ಬಿಸ್ನೆಸ್ ನೋಡ್ಕೊಳಕ್ಕೆ. ನೀನು ಅಂಗಡಿಗೆ ಬರ್ತಿದ್ಯಾ ಯಾಕಮ್ಮ? ಇದೇನಣ್ಣ ಹೀಗೆ ಕೇಳ್ತಾ ಇದೆಯಾ? ನಾನು ನೀನು ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡು ಈ ಬಿಸ್ನೆಸ್ ಶುರು ಮಾಡಿದ್ವಿ, ಇಷ್ಟು ಬೇಗ ಅದನ್ನೆಲ್ಲ ಮರ್ತು ಬಿಟ್ಯಾ? ನನ್ನ ಕನಸುಗಳನ್ನ ಅರ್ಧಕ್ಕೆ ಬಿಡಕ್ಕೆ ನನಗೆ ಇಷ್ಟ ಇಲ್ಲ ಅಣ್ಣ. ಸರಿ ಪುಟ್ಟ, ಪುಟ್ಟ ಅತ್ತೆ ಮನೇಲಿ ಅಣ್ಣ ಅವರೆಲ್ಲ ಒಪ್ಕೊಂಡಿದ್ದಾರೆ.
ಯಾರಿಗೂ ಏನು ಅಭ್ಯಂತರ ಇಲ್ಲ ನಿನ್ನ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡು ಅಂತ ಸಂತೋಷವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಗೊತ್ತಾ ಹಾಗಾದ್ರೆ ಸರಿಯಮ್ಮ ಅಣ್ಣ ಇನ್ನೊಂದು ವಿಚಾರ ಏನು ಗೊತ್ತಾ ಅತ್ತೆ ಪಕ್ಕದಲ್ಲಿ ಇದ್ರೆ ಫೋನ್ ಕೊಡು ಯಾಕಣ್ಣ ವಾಯ್ಸ್ ಯಾಕೋ ಒಂಥರ ಕೇಳಿಸ್ತಿದೆ ಏನಾಯ್ತು ಅದೇನೂ ಇಲ್ಲಮ್ಮ ರಮ್ಯಾ ಅವರು ತಾಯಿ ಜೊತೆ ಮಾತಾಡಬೇಕಾಗಿತ್ತಂತೆ ಅವ್ರು ಫೋನ್ ಟ್ರೈ ಮಾಡಿದ್ರಂತೆ ಅದು ನಾಟ್ ರೀಚಬಲ್ ಬರ್ತಾ ಇದೆ ಅದಕ್ಕೆ ಅವರು ಇದ್ರೆ ಫೋನ್ ಕೊಡ್ತೀಯಾ ಹೌದಾ ಒಂದು ನಿಮಿಷ ಅಣ್ಣ ಕೊಡ್ತೀನಿ ಅತ್ತೆ ಅಣ್ಣ ಫೋನ್ ಮಾಡಿದಾನೆ ನಿಮ್ಮ ಹತ್ರ ಮಾತಾಡಬೇಕಂತೆ ನನ್ನ ಹತ್ರನ ಹೇಳು ಕಾರ್ತಿಕ್ ಏನು ವಿಚಾರ ಅತ್ತೆ ರಮ್ಯಾ ಅವರು ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾನು ಏನೇ ಮಾಡಿದ್ರು ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಎಲ್ಲ ಪ್ರಯತ್ನ ಮಾಡಿದೆ ಆದರೆ ಏನು ಪ್ರಯೋಜನ ಇಲ್ಲ ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಏನು ರಮ್ಯಾ ಯಾಕೆ ಹಿಂಗೆ ನಡ್ಕೋತಿದ್ದಾಳೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು ಏನಾಯ್ತು ನೀನೇನು ಮಾಡಿದಿ ಕಾರ್ತಿಕ್ ಹೇಳು ಏನಾಯ್ತು ಅತ್ತೆ ನನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ಅದು ಇವತ್ತು ಇದ್ದಕ್ಕಿದ್ದಾಗ ದಿಢೀರಂತ ನಯನ ಮನೆಗೆ ಬಂದ್ಬಿಟ್ಲು ಅತ್ತೆ ಸಾಕು ಕಾರ್ತಿಕ್ ಇನ್ನೇನು ಹೇಳಬೇಡ ಎಲ್ಲ ನನಗೆ ಅರ್ಥ ಆಯ್ತು ನಾ ಈಗಲೇ ನಿಮ್ಮ ಮನೆಗೆ ಹೊರಟೆ ಆದಷ್ಟು ಬೇಗ ರಮ್ಯಾನ ರೂಮಿಂದ ಆಚೆ ಬರೋ ಹಾಗೆ ಮಾಡು ನಾ ಈಗಲೇ ಹೊರಟೆ ಹಲೋ ಅತ್ತೆ ಡ್ರಾಮಾ ಮಾಡಕ್ಕೆ ಶುರು ಮಾಡಿದ್ಲ ಓಹೋ ಇಷ್ಟು ಬೇಗ ಗಂಡನ ಮನೆಯಲ್ಲಿ ಡ್ರಾಮಾ ಮಾಡಕ್ಕೆ ಶುರು ಮಾಡಿಬಿಟ್ಲ ನಿನ್ನ ಪ್ರೀತಿಯ ಮಗಳು ರಮ್ಯಾ ಮಹಾದೇವನ್ ವಿರಾಟ್ ನನ್ನ ಮಗಳು ಬಗ್ಗೆ ಹಾಗೆ ಹಗುರವಾಗಿ ಮಾತಾಡಬೇಡ ಏನು ಡ್ರಾಮಾ ಯಾವ ಸೀನ್ ಕ್ರಿಯೇಟ್ ಮಾಡಿದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅತ್ತೆ ಅದಕ್ಕೆ ಏನು ಮಾಡಿದ್ರು ಏನಿಲ್ಲಮ್ಮ ಇವನ್ ವಿಷಯ ನಿಮಗೆ ಗೊತ್ತಲ್ಲ ಇಲಿ ಹೋದರೆ ಹುಲಿ ಹೋಯ್ತು ಅಂತಾನೆ ಅದು ರಮ್ಯಂಗೇನೋ ಅರ್ಜೆಂಟಾಗಿ ಬೇಕಂತೆ ನಾ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅತ್ತೆ ಅಣ್ಣನ ಮನೆಗೆ ಹೋಗ್ತಿದ್ದೀರಾ ನಾನು ಬರ್ತೀನತ್ತೆ ಬೇಡ ನಂದಿನಿ ನಾನು ರಮ್ಯನ್ ನೋಡಿಕೊಂಡು ಹಾಗೆ ಆಫೀಸ್ಗೆ ಹೋಗಬೇಕು ಅರ್ಜೆಂಟ್ ಕೆಲಸ ಇದೆ ನಾ ಹೋಗಿ ಬರ್ತೀನಿ ತಗೋ ನಿನ್ನ ಮೊಬೈಲ್ ಡ್ರಾಮಾ ಡ್ರಾಮಾ ನಿಂತ್ಕೊಳ್ಳಿ ಓ ವೆಲ್ಕಮ್ ವೆಲ್ಕಮ್ ಬಾ 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 ಏನೋ ಹೇಳಬೇಕು ಕೇಳಬೇಕು ಅಂತ ಬಂದಿದ್ದೆ ಅನ್ಸುತ್ತೆ ಕೇಳು ಅತ್ತಿಗೆ ಬಗ್ಗೆ ಏನು ಮಾತಾಡ್ತಿದ್ರಿ ಅತ್ತಿಗೆ ಬಗ್ಗೆನಾ ನಾನಾ ಯಾವಾಗ ನಾಟಕ ಮಾಡಬೇಡಿ ವಿರಾಟ್ ಅತ್ತಿಗೆ ಬಗ್ಗೆ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ನಾನು ಬಂದಿದ ತಕ್ಷಣ ನೀವು ಸೈಲೆಂಟ್ ಆಗಿಬಿಟ್ರಿ ಏನು ಮಾತಾಡ್ತಿದ್ರಿ ನಿನ್ನ ಇಲ್ಯೂಷನ್ಸ್ಗೆ ಆನ್ಸರ್ ಮಾಡ್ತಾ ಕೂರಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ನಂಗೆ ಬೇರೆ ಕೆಲಸ ಇದೆ ವಿರಾಟ್ ಅದು ಏನು ಅಂತ ನನಗೆ ಗೊತ್ತಾಗಲೇಬೇಕು ಹೇಳಿ ಯಾಕೆ ಗೊತ್ತಾಗಬೇಕು ಯಾಕೆ ಅಂದರೆ ನೀವು ಮಾತಾಡ್ತಾ ಇದ್ದಿದ್ದು ನಮ್ಮ ಅತ್ತಿಗೆ ಬಗ್ಗೆ ಅಂದರೆ ನನ್ನ ಅಣ್ಣನ ಹೆಂಡತಿ ಬಗ್ಗೆ ಅವ್ರ ಬಗ್ಗೆ ಕೇಳೋ ಹಕ್ಕು ನನಗಿದೆ ಓಕೆ ಓಕೆ ರಿಲ್ಯಾಕ್ಸ್ ನೀ ಇಷ್ಟು ಫೋರ್ಸ್ ಮಾಡ್ತಿದ್ದಿ ಅಂದಮೇಲೆ ನಾನು ಹೇಳ್ತೇನೆ ಬಟ್ 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 ಮನ್ಸು ಸ್ವಲ್ಪ ಗಟ್ಟಿ ಮಾಡ್ಕೊ ನಿನ್ನ ಅಣ್ಣನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗಂತೂ ನಗು ಬರುತ್ತೆ ಅಲ್ಲ ಹೋಗಿ ಹೋಗಿ ಮಹಾದೇವನ್ ಮಗಳು ರಮ್ಯನ್ ಮದುವೆ ಮಾಡ್ಕೊಳ್ಳೋದು ಏನು ಹಾಗಂದ್ರೆ ನಂದಿನಿ ಯಾವ ರಾಣಿನ ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು ಬಟ್ ರಮ್ಯನ್ ಹ್ಯಾಂಡಲ್ ಮಾಡೋದು ಅದು ನಿನ್ನ ಅಣ್ಣ ಓ ಮೈ ಗಾಡ್ ನೋ ಚಾನ್ಸ್
ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಎಲ್ಲ ಮುಂದಾಲೋಚನೆ ಮಾಡಿನೇ ಅವನು ಮದುವೆ ಆಗಿರೋದು ಅವನು ನಿಭಾಯಿಸ್ಕೊಂಡು ಹೋಗ್ತಾನೆ ಮುಗಿತಾ ನಿನ್ನ ಪ್ರೀತಿ ಅಣ್ಣನ ಬಗ್ಗೆ ಹೋಗ್ಲಿದು ನನಗೆ ಯಾಕೋ ಫೀಲ್ ಆಗ್ತಿದೆ ಈ ಸಂಸಾರ ಜಾಸ್ತಿ ದಿನ ಉಳಿಯಲ್ಲ ಅಂತ ಯಾವ ಕ್ಷಣದಲ್ಲಿ ಬೇಕಾದರೂ ರಮ್ಯನ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟು ಸಾಕಪ್ಪ ಇವಳ ಸವಾಸ ಅಂತ ಕೈ ತೊಳ್ಕೊಂಡು ಹೋಗಬಹುದು ಇಲ್ಲಾಂದ್ರೆ ರಮ್ಯನೇ ತೌರ್ ಮನೆಗೆ ವಾಪಸ್ ಓಡ್ ಬಂದ್ರೂ ಬರಬಹುದು ಆಗ ನಮ್ಮಿಬ್ರು ಮದುವೆನು ಕಲ್ಲಾಸ್ ವಿರಾಟ್ ಏನು ಮಾತಾಡ್ತಿದ್ದೀರಾ ನೀವು ಸಾಧ್ಯನೇ ಇಲ್ಲ ಹಾಗಾಗೋದಿಕ್ಕೆ ಸಾಧ್ಯನೇ ಇಲ್ಲ ನಮ್ಮಣ್ಣ ಕೂಲ್ 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 ರಿಲ್ಯಾಕ್ಸ್ ಯು ನೋ ವಾಟ್ ನನ್ನ ಸಿಕ್ಸ್ ಸೆನ್ಸ್ ಜಾಸ್ತಿನೇ ವರ್ಕ್ ಆಗುತ್ತೆ ನನಗೆ ಫೀಲ್ ಆಗ್ತಿದೆ ಅಣ್ಣ ತಂಗಿ ಎಲ್ಲ ಕಳ್ಕೊಂಡು ಡಿಸಪಾಯಿಂಟ್ ಆಗಿ ಖಾಲಿ ಕೈಲಿ ಮನೆಗೆ ಹೋಗೋ ದಿನ ಹತ್ರದಲ್ಲೇ ಇದೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಐ ಆಮ್ ಜಸ್ಟ್ ವೇಟಿಂಗ್ ಇವ್ರೇನೇನೋ ಮಾತಾಡ್ತಿದಾರಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ತಿಮ್ಮಪ್ಪ ಅಣ್ಣ ಅದಕ್ಕೆ ಮಧ್ಯೆ ಆ ತರ ಏನೂ ಆಗದೆ ಇರಲಿ ಅವ್ರು ಸಂತೋಷವಾಗಿರ್ಬೇಕು ಸಂತೋಷವಾಗಿರ್ಬೇಕಷ್ಟೇ